ಎಸ್ಕಾಂ ಅಧಿಕಾರಿ ಬೆಳಗಾವಿ ಅವರ ಮನೆಯನ್ನು ಕೂಡ ಎಸಿಬಿ ಅಧಿಕಾರಿಗಳು ಜಾಲಾಡಿದ್ದಾರೆ ವೈಭವೋಪೇತ ಮನೆಯೊಂದು ಕಂಡು ಬಂದಿದೆ ಮೂರು ಅಂತಸ್ತಿನ ಮನೆಯೊಳಗೆ ಲೆಫ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ನತಾಜಿ ಪಾಟೀಲ್ನ ಅಡುಗೆ ಮನೆಯಲ್ಲೂ ಕೂಡ ಅದ್ದೂರಿತನಕ್ಕೆ ಕೊರತೆ ಇಲ್ಲ ಈತ ಬೆಳಗಾವಿಯಲ್ಲಿ ಹೆಸ್ಕಾಂ ಅಧಿಕಾರಿ ಆದರೆ ಸಂಪಾದನೆ ಮಾತ್ರ ಭರ್ಜರಿಯಾಗೇ ಇದೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಎ ಸಿ ಬಿ ಅಧಿಕಾರಿಗಳಿಗೆ ಸಿಕ್ಕಂತಹ ಆಸ್ತಿಯ ಮೌಲ್ಯ ಎಷ್ಟು ಇತ್ಯಾದಿ ಎಲ್ಲೆಲ್ಲಿ ಆಸ್ತಿಯನ್ನ ಸಂಪಾದನೆ ಮಾಡಲಾಗಿದೆ ಯಾವ ರೂಪದಲ್ಲಿ ಸಂಪಾದನೆ ಮಾಡಲಾಗಿದೆ ಮತ್ತು ಮನೆಯಲ್ಲಿ ಸಿಗುವಂತಹ ಚಿನ್ನಾಭರಣ ಹಣ ದಾಖಲೆಗಳು ಇದೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಆ ಒಂದು ಬೇಟೆ ಮುಂದುವರೆದಿದೆ ಬೆಳಗಾವಿಯ ಹೆಸ್ಕಾಂ ಅಧಿಕಾರಿ ಮನೆಯಲ್ಲಿ ನಡೆದಂತಹ ಶೋಧ ಸಂದರ್ಭದಲ್ಲಿ ಮನೆಗೆನೆ ಲಿಫ್ಟನ್ನ ಹಾಕೊಂಡಿರುವಂತದ್ದು ಮೂರು ಅಂತಸ್ತಿನ ಮನೆ ಅದು ಸೊ ಆ ಮೂರು ಅಂತಸ್ತಿನ ಮನೆಯ ಒಂದೊಂದು ಕೋಣೆಗಳು ಕೂಡ ಸಖತ್ ರಿಚ್ ಆಗಿಯೇ ಕನ್ಸ್ಟ್ರಕ್ಷನ್ ಅನ್ನ ಮಾಡಲಾಗಿದೆ ಮತ್ತು ಸಾಲ್ದು ಅಂತ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಇತ್ಯಾದಿಗಳೆಲ್ಲವೂ ಕೂಡ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಮುಂದುವರೆದಂತೆ ಮತ್ತೆ ಈ ಒಂದು ಶೋಧ ಕಾರ್ಯ ಬೇರೆ ಕಡೆಗಳಲ್ಲೂ ಮಾಡಬಹುದು ಮಾಡಬೇಕಾಗಿ ಬರಬಹುದೇನೋ ಈತನ ಸಂಪಾದನೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಇರುವಂತಹ ಸಾಧ್ಯತೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಸಿಕ್ಕ ನಂತರದಲ್ಲಿ ಅಲ್ಲಿಯೂ ಕೂಡ ಸ್ಪಾಟ್ಗೆ ಹೋಗ್ತೆ ಎ ಸಿ ಬಿ ಅಧಿಕಾರಿಗಳ ತಂಡ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದುವಾಡೆ ದಿಲೀಪ್ ಸದ್ಯ ಬೆಳಗಾವಿಯ ಹೆಸ್ಕಾಂ ಅಧಿಕಾರಿ ಮನೆಯಲ್ಲಿ ಜಾಲಾಡದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ದೇನು ಮತ್ತು ಈ ಒಂದು ಕಾರ್ಯಾಚರಣೆ ಎಷ್ಟು ಗಂಟೆಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದೆ ಆ ದಿವ್ಯ ಪ್ರಮುಖವಾಗಿ ಏನಂತಂದ್ರೆ ಈ ಕಾರ್ಯಾಚರಣೆ ನಾಳೆಯೂ ಕೂಡ ಮುಂದುವರಕ ಒಂದೆಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಏನು ಎಸ್ ಎಂ ಅಧಿಕಾರಿ ಪಾಟೀಲ್ ಮನೆಯಲ್ಲೇ ಸಿಕ್ಕಂತ ದಾಖಲಾತಿಗಳು ಅದರಲ್ಲ ವಿಶೇಷವಾಗಿ ಏನಂತಂದ್ರೆ ಒಂದಿಷ್ಟು ಭೂಮಿ ಮೇಲೆ ಲ್ಯಾಂಡ್ ಮಾಡಿರುವಂತದ್ದು ಅಂದ್ರೆ ಹಣವನ್ನ ಭೂಮಿ ಖರೀದಿಗಾಗಲಿ ಸೈಟ್ ಖರೀದಿ ಆಗ್ಲಿರುವಂತದ್ರಿಂದ ಇದಷ್ಟು ಎನ್ಕ್ವೈರಿ ಆಗ್ತದೆ ಮತ್ತೆ ಯಾರ್ಯಾರು ಒಂದು ಈ ವಿಚಾರದಲ್ಲಿ ಇದಾರೆ ಅವರೆಲ್ಲರೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡೋದ್ರ ಜೊತೆಗೆ ಒಂದಿಷ್ಟು ಏನು ಗೋಲ್ಡ್ ಸಿಕ್ಕಿದೆ ಆ ಗೋಲ್ಡ್ ವಿಚಾರವಾಗಿ ಪ್ಲಾಟ್ನಿಂ ಅಂತ ಸಿಕ್ಕಿದೆ ಅಂತ ಎಲ್ಲಾ ವಿಚಾರವಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಇದು ನಾಳೆ ಮಧ್ಯಾಹ್ನವರೆಗೆ ಮುಂದುವರಿಯೋ ಸಾಧ್ಯತೆ ಇರುವಂತದ್ದು ದಿವ್ಯಾ ಅಂದ್ರೆ ಸದ್ಯ ಈಗ ಶೋಧ ಅಷ್ಟೇ ನಡೀತಾ ಇದ್ಯಾ ಅವರಿಂದ ಏನಾದ್ರೂ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರಾ ದಿಲೀಪ್ ಈಗಾಗಲೇ ಅವರ ಜೊತೆ ಯಾರು ಸಂಪರ್ಕದಲ್ಲಿದ್ದಾರೆ ಎಷ್ಟು ಜನ ಬಿಲ್ಡರ್ಗಳ ಗಳ ಸಂಪರ್ಕದಲ್ಲಿದ್ದಾರೆ ಕಟ್ಟರು ಸಂಪರ್ಕಲಿದ್ದಾರೆ ಎಷ್ಟು ಜನ ಜಾಗ ಮಾರೋ ಸಂಪರ್ಕಲಿದ್ದಾರೆ ಅವರೆಲ್ಲರನ್ನು ಕೂಡ ಒಂದು ಮಾಹಿತಿಯನ್ನು ಲಿಸ್ಟ್ ಮಾಡಿ ಅವೆಲ್ಲರನ್ನು ಕೂಡ ಕರೆಯುವುದು ಮತ್ತೆ ಅವರಿಗೆ ಎನ್ಕ್ವೈರಿ ಮಾಡುವಂತ ನಡೀತಾ ಇರುವಂತದ್ದು ಇನ್ನೊಂದು ಕಡೆ ಏನಂತಂದ್ರೆ ಯಾವ್ಯಾವ ಒಂದು ಸೊಸೈಟಿಗಳಲ್ಲಿ ಎಫ್ರಿ ಇದೆ ಆ ಸೊಸೈಟಿಗಳಲ್ಲಿ ಲಾಕರ್ ಗಳೇನಿದೆ ಆ ಲಾಕರ್ ಕೂಡ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ರೆ ಹೀಗಾಗಿ ಸುಮಾರು ಒಂದರಿಂದ ಎರಡು ದಿನಗಳ ಬೇಕು ನಮಗೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ರು ಯಾಕಂದ್ರೆ ಬಹಳಷ್ಟು ಇವ್ರ ಜೊತೆ ಸಂಪರ್ಕದಲ್ಲಿ ಇರುವಂತವ್ರು ಅವರೆಲ್ಲರೂ ಕರೆಸಿ ಮಾತಾಡ್ಬೇಕು ಮತ್ತ ಅವ್ರವ್ರು ಏನು ಕೊಟ್ಟಿದ್ರೆ ಹಣ ಹೇಗೆ ಕೊಟ್ಟರು ಆ ಎಲ್ಲ ವಿಚಾರದಲ್ಲಿಯೂ ಕೂಡ ಕುಲಂಕುಶ ಪರಿಶೀಲನೆ ಇರೋದ್ರಿಂದ ಎರಡು ದಿನಗಳ ಬೇಕು ಅಂತ ಮಾಹಿತಿ ನೀಡ್ತಾ ಇರುವಂತದ್ದು ದಿವ್ಯಾ ದಿಲೀಪ್ ಮಾಹಿತಿಗೆ